ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆ ಹಾಗೂ ಇಂದಿರಾ ನಗರದಲ್ಲಿ ದಲಿತ ಪರ ಸಂಘಟನೆಯ ವತಿಯಿಂದ ಸಂವಿಧಾನ ದಿನಾಚರಣೆಯನ್ನು ಐನಾಪುರದಲ್ಲಿ ಆಚರಣೆ ಮಾಡಲಾಗಿದ್ದು ಸಂವಿಧಾನ ಬರೆಯುವ ವ್ಯಕ್ತಿ ಯಾರೆಂದು ವಿಚಾರ ಮಾಡಿದಾಗ ಜಗತ್ತಿನಲ್ಲಿ ಅತಿ ಹೆಚ್ಚು ಅಭ್ಯಾಸ ಬಗ್ಗೆ ಎಲ್ಲಾ ವಿಷಯಗಳ ಬಗ್ಗೆ ಪರಿಸ್ಥಿತಿ ಹೊಂದಿರುವುದರ ಯಾರೆಂದರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಒಬ್ಬರೇ ಇದ್ದರು ಆವಾಗ ಅವರನ್ನ ಸಂವಿಧಾನ ಕರಡು ಸಮಿತಿಯ ಅಧ್ಯಕ್ಷರನ್ನಾಗಿ ನೇಮಕ ಮಾಡಲಾಗಿದ್ದು ಆ ಸಮಯದಲ್ಲಿ ಕರಡು ಸಂವಿಧಾನ ರಚನಾ ಸಮಿತಿಗೆ 9 ಜನರನ್ನ ಸದಸ್ಯರನ್ನಾಗಿ ಆಯ್ಕೆ ಮಾಡಿ ಅಧಿಕಾರ ಕೊಟ್ಟಿದ್ದರು ಎಂದು ಖ್ಯಾತ ನ್ಯಾಯವಾದಿ ಶಶಿಕಾಂತ್ ನಡೋನಿ ಅವರು ಹೇಳಿದ್ದಾರೆ ಇನ್ನು ಶುಕ್ರವಾರ ಪಟ್ಟಣದ ಇಂದಿರಾ ನಗರದಲ್ಲಿ ದಲಿತ ಪರ ಸಂಘಟನೆ ಹಮ್ಮಿಕೊಂಡಿರುವ ಸಂವಿಧಾನ ದಿನಾಚರಣೆ ಕಾರ್ಯಕ್ರಮದಲ್ಲಿ ಅಂಬೇಡ್ಕರ್ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸಿ ಮಾತನಾಡುತ್ತಾ ಕರಡು ಸಮಿತಿಯ ಸದಸ್ಯರಲ್ಲಿ 7 ಜನರು ಬಿಟ್ಟು ಹೋದರು ಆಗ ಸಂವಿಧಾನ ರಚನೆ ಸಂಪೂರ್ಣ ಜವಾಬ್ದಾರಿ ಅಂಬೇಡ್ಕರ್ ಮೇಲೆ ಬಿತ್ತು ಅವರು ಸತತ ಪ್ರಯತ್ನ ಮಾಡಿ 2 ವರ್ಷ 11 ತಿಂಗಳು 8 ದಿನ ಅಭ್ಯಾಸ ಮಾಡಿ ದೇಶಕ್ಕೆ ಸಂವಿಧಾನವನ್ನ ರಚಿಸಿದ್ದಾರೆ ಎಂದು ಸಂವಿಧಾನದ ಕುರಿತು ಹಲವಾರು ವಿಚಾರಗಳನ್ನು ವ್ಯಕ್ತಪಡಿಸಿದ್ದಾರೆ ನಂತರ ಪಟ್ಟಣದ ಸರ್ಕಾರಿ ಹೆಣ್ಣು ಮಕ್ಕಳ ಶಾಲೆಯಲ್ಲಿ ಮುಖ್ಯೋಪಾಧ್ಯಾಯರಾದಂತಹ ಬಿಎಸ್ ಹೂವಣ್ಣನವರ್ ಸಂವಿಧಾನ ಶಿಲ್ಪಿ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪೂಜೆಯನ್ನು ಸಲ್ಲಿಸಿ ಸಂವಿಧಾನ ದಿನಾಚರಣೆಯನ್ನು ಮಾಡಿದ್ದಾರೆ ಶಾಲಾ ಹೆಣ್ಣು ಮಕ್ಕಳಿಂದ ಸಂವಿಧಾನ ಪ್ರತಿಜ್ಞೆ ಬೋಧನೆ ಮಾಡಲಾಗಿದ್ದು ಈ ಸಂದರ್ಭದಲ್ಲಿ ಶಾಲೆಯ ಎಲ್ಲ ಗುರುಗಳು ಹಾಗೂ ಗುರುಮಾತೆಯರು ವಿದ್ಯಾರ್ಥಿಗಳು ಭಾಗಿಯಾಗಿದ್ದರು ದಲಿತ ಬಂಧುವರಿಗೆ ಧನ್ಯವಾದಗಳು ಹತ್ತೊಂಬತ್ತು ನೂರ 47 ಅಂದ್ರೆ ಸುಮಾರು ಸ್ವಾತಂತ್ರ್ಯ ಶುಭಕ್ಕಿಂತ ಪೂರ್ವದಾಗಿ ಸ್ವಾತಂತ್ರ್ಯ ಸಿಕ್ತು ನಮ್ಗೆ 1947ರಾಗ 1946 ಮುಂಚೆ ಏನಂತ ಬ್ರಿಟಿಷ ನಮ್ಮನ್ನ ಆಳ್ತಿದ್ರು ಭಾರತ ದೇಶವನ್ನ ಬ್ರಿಟಿಷ್ ದೇಶದವರ ನಮ್ಮನ್ನ ಆಳ್ತಿದ್ರು 1947 ನಂತರ ಸ್ವಾತಂತ್ರ್ಯ ಕೊಡ್ಬೇಕಂತ ಒಂದು ನಿರ್ಣಯ ಮಾಡಿದ್ರು ಯಾರು ಬ್ರಿಟಿಷರು ಅವಾಗ ಏನ್ ಮಾಡಿದ್ರು ನಮ್ಮ ಕ್ಯಾಬಿನೆಟ್ ಮಿನಿಸ್ಟರ್ ಅಥವಾ ಆಗಿನ ಸರ್ಕಾರದವರು ಅಂದ್ರೆ ರಾಜೇಂದ್ರ ಇವರು ಲಾಲಬಹದ್ದೂರ್ ಶಾಸ್ತ್ರಿ ಆನಂತರ ಇವರು ಮುಖರ್ಜಿ ಇಂತ ಅನೇಕ ಮಹಾನ್ ವ್ಯಕ್ತಿಗಳ ಟೈಮ್ದಾಗಿದ್ರು ಅವ್ರು ಬ್ರಿಟಿಷರು ಒಂದು ಸಲಹೆ ಕೊಡ್ಬೇಕಾರ ಇದು ಇಂಡಿಯಾದಲ್ಲಿ ಏನಂತ ನಿಮ್ಗೆ ಭಾರತ ದೇಶಕ್ಕೆ ಒಂದು ಸ್ವಾತಂತ್ರ್ಯ ಕೊಡ್ಬೇಕಂತ ಒಂದು ನಿರ್ಣಯ ಮಾಡ್ಯಾರ ಸ್ವಾತಂತ್ರ್ಯ ಕೊಡ್ಬೇಕಾದ್ರೆ ನಿಮ್ದೇ ಆದ ಒಂದು ಸಂವಿಧಾನ ರಚನೆ ಮಾಡಬೇಕು ಅದಕ್ಕೆ ನಮ್ಮ ಸ್ವಾತಂತ್ರ್ಯ ಕೊಡ್ತೇವೆ ಹೋಗ್ಬೇಕಂತ ಆ ಟೈಮ್ದಾಗ ಏನಂತ ಆ ವ್ಯಕ್ತಿ ತಗೊಂಡ ವ್ಯಕ್ತಿ ಯಾರ ಅನ್ನೋ ವಿಚಾರ ಮಾಡಿದ್ರು ಜಗತ್ತಿನಲ್ಲಿ ಅತಿ ಹೆಚ್ಚು ವಿಚಾರಸ ಮಾಡಿದಂತ ಮತ್ತು ಎಲ್ಲಾ ವಿಷಯಗಳ ಬಗ್ಗೆ ಪರಿಣಿತ ಪಡೆದಂತಹ ವ್ಯಕ್ತಿ ಒಬ್ಬೇ ಒಬ್ಬ ಅಂತ ಬಿ ಆರ್ ಅಂಬೇಡ್ಕರ್ ಅವರು ಆ ಸಮಯದಾಗ ಆ ಸಂವಿಧಾನ ಕರಡು ಸಮಿತಿಯ ಸದಸ್ಯನ ಅಧ್ಯಕ್ಷರಂತ ಅಂಬೇಡ್ಕರ್ ಅನ್ನ ಹಾಕಿದ್ರು ಆ ಸಮಯದಾಗ 9 ಜನ ಕಮಿಟಿ ಸದಸ್ಯರನ್ನ ಆಯ್ಕೆ ಮಾಡಿದ್ರು ಆ 9 ಜನ ಕಮಿಟಿ ಸದಸ್ಯರ ಪೈಕಿ ಪ್ರತಿ 7 ಜನ ಕೂಡ ಮತ ಈ ಸಂವಿಧಾನ ಬರೆಯುವಂತ ಏನ್ ಅಧಿಕಾರ ಕೊಟ್ಟಲ್ಲ ಒಂದು ಜವಾಬ್ದಾರಿ ಕೊಟ್ಟಲ್ಲ ಎಲ್ಲ ಬಿಟ್ಟರು ಅವಾಗ ಪೂರ್ಣ ಜವಾಬ್ದಾರಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬಿಟ್ಟರು ಆ ಸಂದರ್ಭದಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸತತ ಪ್ರಯತ್ನದಿಂದ 2 ವರ್ಷ 8 ತಿಂಗಳು 11 ದಿನ ಈ ಸಂವಿಧಾನ ಬರೆಯುತ್ತಾರೆ 7 ದಿನ ಕಾಣುತ್ತಾರೆ 2 ವರ್ಷ 11 ತಿಂಗಳು 8 ದಿನ ಈ ಒಂದು ಅವಧಿಯಾಗ ಈ ಸಂವಿಧಾನವನ್ನು ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿದೆ ಈ ಜನವರಿ ನಮ್ಮ ನಿಮ್ಗೆ ಗೊತ್ತಾಗ್ಬೋದು ಅಂಬೇಡ್ಕರ್ ಜಯಂತಿ ಏಪ್ರಿಲ್ 14 ಗಣರಾಜ್ಯೋತ್ಸವ ಜನವರಿ 26 ಇದೇನಪ್ಪ ಇವತ್ತೇನು ವಿಶೇಷ ಅಂದ್ರ ಈಗೇನ 2 ವರ್ಷ 11 ತಿಂಗಳು 8 ದಿನ ಏನೇ ಸಂವಿಧಾನ ಮಾಡಲ್ಲ ಈ ಸಂವಿಧಾನ ಬರುದ ಇವತ್ತು ನಮ್ಮ ದೇಶಕ್ಕೆ ಅರ್ಪಣೆ ಮಾಡಿದ್ದೇನೆ ಇವತ್ತ ನಮ್ಮ ದೇಶಕ್ಕೆ ಈ ಸಂವಿಧಾನವನ್ನ ಅರ್ಪಣೆ ಮಾಡಿದ ದಿನ ಅದು ನಾವು ಕಾನೂನು ದಿನಾಚಾರಣೆ ಅಥವಾ ಕಾನೂನು ದಿನಾಚರಣೆ ಅಂತ ಮೊದಲು ಆಚರಣೆ ಮಾಡ್ತಾರೆ ಈಗ ಸಂವಿಧಾನ ದಿನ ಈ ಕಾನೂನು ದಿನಾಚರಣೆ ಯಾಕೆ ಮಾಡ್ತಾರೆ ಈಗ 2005 ನಂತರ ಇವನ ಸಂವಿಧಾನ ದಿನ ಅಂತ ಆಚರಣೆ ಮಾಡಕತ್ತ 2005ಕ್ಕಿಂತ ಮುಂಚಿತ ಏನಂತ ಕಾನೂನು ದಿನಾಚರಣೆ ಅವ್ರ ಸಂವಿಧಾನ ದಿನಾಚರಣೆ ಅಲ್ಲ ಹೆಸರು 2005ರಾಗ ಇವರ ಸಂವಿಧಾನ ದಿನಾಚರಣೆ ಅಂತ ಕಾನೂನು ದಿನಾಚರಣೆ ಯಾಕೆ ಮಾಡ್ತಾರಪ್ಪ ಅಂದ್ರೆ ಫಸ್ಟ್ ಪೈಲ ಈಗ ನಮ್ಮ ಭಾರತ ಸ್ವಾತಂತ್ರ್ಯ ಆತಲ್ಲ ಸ್ವಾತಂತ್ರ್ಯ ಆದ ನಂತರ ಸಚಿವ ಸ್ಥಾನ ಕಾನೂನು ಸಚಿವರು ಯಾರು ಅಂದ್ರಪ್ಪ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇದ್ರು ಯಾರಿದ್ರು ಫಸ್ಟ್ ಕಾನೂನು ಮಂತ್ರಿ ಕಾನೂನು ಸಚಿವ ಯಾರಂದ್ರಪ್ಪ ನಮ್ಮ ದೇಶದಾಗ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅವಾಗ ಏನ್ ಮಾಡ್ತಾರೆ ಕಾನೂನು ದಿನಾಚರಣೆ ಅಂತ ಆಚರಿಸ್ಕೊಂಡು ಬಂದ್ರು ಇದನ್ನ ತಿದ್ದುಪಡಿ ಮಾಡ್ರು ಯಾವಾಗ ತಿದ್ದುಪಡಿ ಮಾಡ್ರು ಅಂತ 2015ರಾಗ ಏನ್ ಮಾಡ್ರು ಇದನ್ನ ಸಂವಿಧಾನ ದಿನಾಚರಣೆ ಅಂತ ಮಾಡ್ರು ಸಂವಿಧಾನ ದಿನಾಚರಣೆ ಯಾಕೆ ಮಾಡಿದ್ರು ಎತ್ತ ಸಂಬಂಧ ಮಾಡಿದ್ರು ಅಂದ್ರೆ ಇದು ಯಾಕೆ 125 ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡಿದ್ರು ನಾವು ಇಡೀ ದೇಶಾದ್ಯಂತ 125ನೇ ಜಯಂತಿ ಆಚರಣೆ ಮಾಡಿದ್ರು ಅಂಬೇಡ್ಕರ್ ಅವರು ಅವಾಗ ಕರ್ನಾಟಕ ಗೌರ್ಮೆಂಟ್ ಅಂದ್ರೆ ಸ್ಟೇಟ್ ಗೌರ್ಮೆಂಟ್ ರಾಜ್ಯ ಸರ್ಕಾರ ಅಥವಾ ಕೇಂದ್ರ ಸರ್ಕಾರ ಎಲ್ಲ ವಿರೋಧ ಮಾಡಿ ಈ ಕಾನೂನು ದಿನಾಚರಣೆ ಬದಲಾಗಿ ಸಂವಿಧಾನ ದಿನಾಚರಣೆ ಯಾಕೆ ಆಚರಣೆ ಮಾಡಬಾರ್ದು ಅನ್ನೋ ದೃಷ್ಟಿಯಿಂದ ಎಲ್ಲ ಇದನ್ನ ಮಾಡಿ ಒಂದು ಸಾಫ್ ಪಾಸ್ ಮಾಡಿ ಅವಾಗ 2015ರಾಗ
ಇದನ್ನ ಕಾನೂನು ದಿನಾಚರಣೆ ಬದಲಾಗಿ ಅಂಬೇಡ್ಕರ್ ಅವರ ಜನ್ಮದಿನದ ನಿಮಿತ್ತವಾಗಿ ಅವರ ಸ್ಮರಣೆ ಸಂಬಂಧ ಇದನ್ನ ಕಾನೂನು ದಿನ ಅಂತ ಆಚರಣೆ ಮಾಡ್ತಾರೆ ಈಗ ಈ ಪದ್ಧತಿಯನ್ನ ಈಗ ಯಾರಿಗೆ ಗೊತ್ತಿಲ್ಲ ಕಾನೂನು ದಿನಾಚರಣೆ ಯಾನ ಸರಿಯಾದ ಹ್ಯಾಂಗ್ ಜಾರಿಗೆ ಬರ್ತು ಏನ್ ಬರ್ತು ಅಂತ ಯಾರಿಗೆ ಗೊತ್ತಿಲ್ಲಾಗಿತ್ತು ಅದೇ ಕಾರಣ ಇವತ್ತ ನವೆಂಬರ್ 26 1947 ಸಂವಿಧಾನ ಅರ್ಪಣೆ ಮಾಡಿದ ದಿನವನ್ನ ಇವತ್ತ ದೇಶಾದ್ಯಂತ ನಾವು ಆಚರಣೆ ಮಾಡಬಹುದು ಸಂವಿಧಾನ ಅಂದ್ರೆ ಏನ ಇದರ ಬಗ್ಗೆ ಒಂದು ಸ್ವಲ್ಪ ಚರ್ಚೆ ಮಾಡೋಣ ಈ ಸಂವಿಧಾನ ಬಗ್ಗೆ ಹೇಳ್ತಾರೆ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಇವರು ಬರೆದಾರ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಇವಾಗ ಏನೈತಿ ಬರೀ ಛತ್ರಪತಿ ಪುಸ್ತಕ ಐತಿ ಇವಾಗ ಏನೈತಿ ಬರೋದು ಎಲ್ಲರೂ ಒಂದು ಇದನ್ನ ಆಗ್ಬೋದು ಇವಾಗ ಈ ಈ ಬುಕ್ ಮೇಲೆ ಇದು ಜಗತ್ತ ನಡೆಯುತ್ತೆ ನಮ್ದ ಇದು ದೇಶ ನಡೆಯುತ್ತೆ ಒಂದು ಮನುಷ್ಯ ಬದುಕಬೇಕಾದ್ರೆ ಯಾವ್ದು ಬದುಕಬೇಕು ಮೊದಲ ಭಾರತ ಸಂವಿಧಾನದ ಭಾಗ 3ರಲ್ಲಿ ಮೂಲಭೂತ ಹಕ್ಕುಗಳು ಮತ್ತು ಕರ್ತವ್ಯಗಳು ಅಂತ ಇದೆ ಮೂಲಭೂತ ಹಕ್ಕುಗಳು ಅಂದ್ರೆ ಏನ ಮೂಲಭೂತ ಹಕ್ಕುಗಳು ಅಂದ್ರೆ ಪ್ರತಿಯೊಂದು ಈ ಜೀವಿ ಭೂಮಿಯಲ್ಲಿ ಜನಿಸಿದಂತಹ ಪ್ರತಿಯೊಂದು ಜೀವಿಗೆ ತನ್ನದೇ ಆದ ವಾಸಿಸುವಂತ ಸ್ವಾತಂತ್ರ್ಯ ವಾಸಿಸುವಂತ ಸ್ವಾತಂತ್ರ್ಯ ಇಲ್ಲಾಗಿದ್ರೆ ನಮಗ ನಾವು ಹೋಗ್ಬೇಕಾದ್ರೆ ಹೇಳುವರು ನಾಯಕಿಯವರು ನಮ್ಮ ರಮೇಶ್ ಅಯ್ಯಲ ಆಗಿದ್ರೆ ನಾವು ನಡಕಿದ್ರೆ ಕಟ್ಕೊಂಡು ನಮ್ಮ ಹೆಜ್ಜೆ ಬೀಳ್ಬಾರ್ದು ಮೂಡಬಾರ್ದು ಬೇರೆ ಜನ ನೋಡ್ತಾರೆ ನಮ್ಮನ್ನ ಹೊರೆ ಹಾಕ್ತರು ಹಾಗಾಗಿ ಮೊದಲ ನಾವು ಸ್ವಾತಂತ್ರ್ಯ ಕೊಟ್ಟರು ಯಾವ ಸ್ವಾತಂತ್ರ್ಯ ನಡೆದ ಸ್ವಾತಂತ್ರ್ಯ ನಾವು ಸಂಚಾರ ಬಸ್ಬೋದು ಎಲ್ಲಿ ಬೇಕಾದ್ರೆ ಹೋಗ್ಬೋದು ಇಲ್ಲಿ ಇಲ್ಲಿ ಬಿಟ್ಟಿರೋ ದಿಲ್ಲಿ ಬೆಂಗಳೂರು ಕಲ್ಕತ್ತಾ ಎಲ್ಲಿ ಬೇರೆ ಕಂಟ್ರಿ ಹೋಗ್ಬೋದು ಅವ್ರ ಸ್ವಾತಂತ್ರ್ಯ ಇಲ್ಲ ನಾವು ಸೀಮಿತ ನಮ್ಗೆಲ್ಲ ಅಷ್ಟೇ ಅದು ನಮ್ಗೆಲ್ಲ ಮರಿಬೋದ್ರೆ ಅವ್ರು ಬೇರೆ ಬೇರೆ ಕಣಿಗೆ ಹೋಗ್ಬಾರ್ದು ಅಂತ ಪರಿಸ್ಥಿತಿ ಇತ್ತು ಅದನ್ನೆಲ್ಲ ಹೋಗ್ಲಾಕ್ಸಿ ಸಮಾನ ವಿಚಾರ ತಗೊಂಡ ಶಿಕ್ಷಣ ಕೊಟ್ಟ ಆ ನಂತರ ಸಂಘ ಸಂಸ್ಥೆಗಳನ್ನು ಸ್ಥಾಪಿಸುವಂತ ಅಧಿಕಾರ ಕೊಟ್ಟ ಆ ನಂತರ ಇವೆಲ್ಲ ಸಂವಿಧಾನದಾಗ ಬರಬಾರ ಅವ್ರು ಬರಬಾರ ನಾವು ಈ ರೀತಿ ಹೇಳತ್ತು ಈ ಮರ ನಾವು ಬೆಟ್ಟ ಹಾಕಬೇಕಾದ್ರೆ ವಿಚಾರ ಮಾಡ್ತೇವೆ ಬೆಟ್ಟ ಹಾಕಿದ್ರೆ ಮಗ ಬಂದು ಹೊಲೆ ಮಾಡ್ರ ಹಾಕಿದ್ರೆ ಬರೆಯುತ್ತೆ ಹೇಳ್ತಾರೆ ಕೆರೆಗೆ ನೀರು ಬಾರ ಅಲ್ಲಿ ಬೆಳಿತಾರೆ ನೋಣ ಈಗ ಹಂಗಿಲ್ಲ ಸಂವಿಧಾನದ ಬರ್ದಾನ ಅತ್ತತ್ವ ಸಿದ್ಧಾಂತದ ಪ್ರಕಾರ ನೋಡೋತಿ ಏನು ಮಾಡಿದ್ರಿ ಅಂತವ್ರಿಗೆ ಅನ್ಯಾಯ ಆಯ್ತು ನಮ್ಗೆ ಅನ್ಯಾಯ ಆಯ್ತಂದ್ರೆ ಆ ಪುಸ್ತಕ ಪ್ರಕಾರ ಕಾನೂನು ಪ್ರಕಾರ ಕೋರ್ಟ್ನ ಅನ್ಯಾಯ ಮಾಡಿ ಅಂತವ್ರು ನಾವು ಶಿಕ್ಷಣ ಕಠಿಣ ಶಿಕ್ಷಣ ಮಾಡಬಹುದು ಇದು ಮೂಲಭೂತ ಹಕ್ಕುಗಳು ಅಂತ ಕರ್ತವ್ಯಗಳ ಬಗ್ಗೆ ಹೇಳ್ತಿ ಕರ್ತವ್ಯಗಳು ಅಂದ್ರೆ ತಂದೆ ತಾಯಿಗಳಿಗೆ ನಾವು ಕಿಮ್ಮತ್ ಕೊಡ್ಬೇಕು ಮರ್ಯಾದೆ ಕೊಡ್ಬೇಕು ಈಗಾರಕ್ಕೂ ಇಲ್ಲ ಬಿಡದ ತಂದೆ ತಾಯಿಗಳಿಗೆ ಅಥವಾ ಹಿರಿಯರಿಗೆ ನಾವು ಕಿಮ್ಮತ್ ಕೊಡ್ಬೇಕು ರಾಷ್ಟ್ರ ಧ್ವಜಕ್ಕೆ ಮತ್ತೆ ರಾಷ್ಟ್ರಗೀತೆಗೆ ನಾವು ಕಿಮ್ಮತ್ ಕೊಡ್ಬೇಕು ಆ ನಂತರ ಮತ್ತೊಂದು ಈ ಕಾಯ್ದೆ ಮಾಡ್ಯಾರ ಸರ್ ಹೆಣ್ಮಕ್ಳಿಗೆ ತಿಳ್ಕೊರೆ ಏನಪ್ಪ ಈ ಸಣ್ಣ ಸಣ್ಣ ಹುಡುಗರು ಎರಡ್ ಸಾಲಿ ಕಳ್ಸಿಬಿಟ್ಟು ಅವ್ರನ್ನ ಮನೆಯಲ್ಲಿ ಒಬ್ಬ ಊಟ ಮಾಡಿ ಮತ್ತೆ ಇವತ್ತೊಂದು ಸಾಲಿ ಊಟ ಓದ್ತಾ ಹೇಳ್ತಾರೆ ಅದು ಹೇಗಿಲ್ಲ ಇವ ಕಾಯ್ದೆ ಪಾಸ್ ಮಾಡ್ಯಾರ ಪ್ರತಿಯೊಬ್ಬ ತಂದೆ ತಾಯಿಯವರ ಕರ್ತವ್ಯ ಬರೀ ಹಗಲ ಇರ್ತಲ್ಲ ಅವ್ರ ಶಿಕ್ಷಣಗೆ ಪ್ರತಿಯೊಂದು ತಂದೆ ತಾಯಿಯವರ ಕರ್ತವ್ಯ ಹೆಣ್ಮಕ್ಳನ್ನ ಮಕ್ಕಳನ್ನ ಸರಿಯಾಗಿ ಸಾಲಿ ಕಳ್ಸ್ಬೇಕು ಬರೀ ಹಗಲ್ ನಮ್ ಕರ್ತವ್ಯಲ್ಲ ಅವ್ರ ಸಾಲಿ ಕಳ್ಸೋದಕ್ಕೆ ಒಂದು ಅಧಿಕಾರ 2002 ಅಮೆಂಡ್ಮೆಂಟ್ ಮಾಡಿ ಅದಕ್ಕಾಗಿ ನಿಮ್ಗೆ ಎಲ್ಲರೂ ಹೇಳ್ತೇವೆ ಮಕ್ಕಳನ್ನ ಏನೈತಿಲ್ಲ ಬೇಡ ಹಡೆ ರಾಷ್ಟ್ರ ಮಾಡಕ್ ಹೋಗ್ಬೇಡ್ರಿ ಅವ್ರ ಸಾಲಿ ಕಳ್ಸೋದ್ರೆ ನಿಮ್ಮ ಹಕ್ಕ ಐತಿ ಅದನ್ನ ರಕ್ಷಣೆ ಮಾಡಬೇಕು ಅದೇ ರೀತಿ ಈ ಜನವರಿ 26 ಅನಂತರ ನವೆಂಬರ್ 26 ಏನು ಡಿಫ್ರೆನ್ಸ್ ಏನ ವ್ಯತ್ಯಾಸ ಎರಡು ಒಂದಿರಲ್ಲ ಅಂತ ಒಂದು ಪ್ರಶ್ನೆ ಕೇಳ್ಬೋದು ಜನವರಿ 26 ಏನ್ ಹೇಳ್ಬೇಕಂದ್ರೆ ಜನವರಿ 26 1950 ಈಗೇನು ಸಂವಿಧಾನ ಬರ್ದಿಲ್ಲ ಬರ್ದು ಸರ್ಕಾರಕ್ಕೆ ಹ್ಯಾಂಡ್ ಓವರ್ ಮಾಡಿಲ್ಲ ಹ್ಯಾಂಡ್ ಓವರ್ ಮಾಡಿದ ನಂತರ ಆ ಸರ್ಕಾರವನ್ನ ಈ ಈ ದೇಶವನ್ನ ಈ ಸಂವಿಧಾನ ಪ್ರಕಾರ ನಡೆಸಿಕೊಳ್ಳುವುದಕ್ಕೆ ಅಮೆಂಡ್ಮೆಂಟ್ ಮಾಡ್ಕೊಂಡ್ರು ಗೌರ್ಮೆಂಟ್ ಬರ ಅವಾಗ ಅಡಾಪ್ಟ್ ಮಾಡ್ಕೊಂಡ್ರು ಸರ್ಕಾರ ಇದೇ ಪ್ರಕಾರ ಇಡಬೇಕಂತ ಜನವರಿ 26 1950 ಈ ಸಂವಿಧಾನವನ್ನ ನಮ್ಮ ದೇಶಕ್ಕೆ ಕೊಟ್ಟರು ಅದ ಪ್ರಕಾರ ಜನವರಿ 26 ಈಗ ನವೆಂಬರ್ 26 ನವೆಂಬರ್ 26 ಸಂವಿಧಾನ ಹೇಳಿದ ದಿನ ಇಷ್ಟೇ ಆಯ್ತಾ ಸೇಮ್ ಡಿಫರೆನ್ಸ್ ಇಲ್ಲ ಅದೇ ಕಾರಣ ಏನಂತಲ್ಲ ಪ್ರತಿ ವರ್ಷ ಈ ಅಂಬೇಡ್ಕರ್ ಸಿದ್ಧ ತತ್ವ ಮತ್ತು ಸಿದ್ಧಾಂತಗಳನ್ನ ಪ್ರತಿಯೊಬ್ಬರು ಅಳವಡಿಸ್ಕೋಬೇಕು ಮತ್ತೆ ಆ ಪುಸ್ತಕ ಏನ ಈ ಗ್ರಂಥ ಐತಲ್ಲ ಎಲ್ಲರಲ್ಲಿ ಅವೈಲೇಬಲ್ ಐತಿ ನನ್ನ ಕಡೆ ಬರೋ ಪುಸ್ತಕಗಳು ಈಗ ಯಾವ ಬರ್ಬೋದು ಓದುವಂತ ಓದಿದ್ರೆ ನನ್ನ ನನ್ನ ಲೈಬ್ರರಿ ಐತಿ ಪುಸ್ತಕ ಓದ್ಬೋದು ಸಿಕ್ಕು ನೀವು ಯಾವ ಬುಕ್ಸ್ ಬೇಕಾದ್ರೂ ಈ ಕಾರ್ಯಕ್ರಮದಲ್ಲಿ ವಕೀಲರಾದ ಉಮೇಶ್ ಮನೋಜ್ ಮತ್ತು ನಿಂಗಪ್ಪ ಚೌಗುಲ ರಮೇಶ್ ನಾಯಕ್ ಸೇರಿದಂತೆ ಇನ್ನಿತರರು ಭಾಗಿಯಾಗಿದ್ದರು ಬ್ಯೂರೋ ರಿಪೋರ್ಟ್ ಮುರಗೇಶ ಅಗಸ್ತಿ ಭಾರತ್ ವೈಭವ್ ನ್ಯೂಸ್ ಐನಾಪುರ ಥ್ಯಾಂಕ್ಸ್ ಫಾರ್ ವಾಚಿಂಗ್ ರೀಡ್ ಡಿಸ್ಕಸ್ ಅಂಡ್ ಡಿಬೇಟ್ ವಿತ್ ಎಡಿಟರ್ ಡಾಕ್ಟರ್ ಎನ್ ಪ್ರಶಾಂತ್ ರಾವ್ ವಾಂಟೆಡ್ ರಿಪೋರ್ಟರ್ಸ್ ಇನ್ ಪ್ರಿಂಟ್ ಡಿಜಿಟಲ್ ಅಂಡ್ ವಿಜುವಲ್ ಮೀಡಿಯಾ ಫಾರ್ ಭಾರತ್ ವೈಭವ್ ಡೈಲಿ ನ್ಯೂಸ್ ಪೇಪರ್ ಬಿವಿ ನ್ಯೂಸ್ ಚಾನೆಲ್ ಅಂಡ್ ಬಿವಿ ಫಾಸ್ಟ್ ವೆಬ್ ನ್ಯೂಸ್ ಫ್ರಮ್ ಆಲ್ ದ ತಾಲೂಕಾಸ್ ಆಫ್ ಕರ್ನಾಟಕ ಇಫ್ ಇಂಟ್ರೆಸ್ಟೆಡ್ ಸೆಂಡ್ ಯುವರ್ ರೆಸ್ಯೂಮ್ ಟು 9482633333